ನೆಕ್ಸ್ಟ್ ಮುಂದಿನ ಸುದ್ದಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ಯಾವುದು ಕೋಲಾರ ಅಂತಾಯ್ತು ಹೈಕಮಾಂಡ್ ಫೈನಲ್ ಮಾಡಬೇಕು ಅಂತಾಯ್ತು ಅಲ್ಲಿ ಮನೆ ಮಾಡಾಯಿತು ಅವರು ವಿಸಿಟ್ ಆಗಿ ಬಂದಾಯಿತು ಆದರೆ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಅಂದರೆ ಅವರ ಬೆಂಬಲಿಗರು ನಿಧಾನವಾಗಿ ಎಚ್ಚೆತ್ಕೊಂಡವ್ರೆ ಇಲ್ಲ ನೀವು ಇಲ್ಲೇ ನಿಲ್ಲಬೇಕು ಯಾವ ಕಾರಣಕ್ಕೂ ಕೋಲಾರಕ್ಕೆ ಹೋಗಬಾರ್ದು ನಾವು ಎಲ್ಲಿ ನೀವು ಸೋತ್ರೋ ಅಲ್ಲಿ ನಿಮಗೆ ದಿಗ್ವಿಜಯ ಕೊಡಿಸ್ತೀವಿ ಯಾವ ಮಣ್ಣಲ್ಲಿ ಸೋತರೋ ಅದೇ ಕ್ಷೇತ್ರದಲ್ಲಿ ನೀವು ಕೊನೆ ಚುನಾವಣೆಯನ್ನು ಕೇಳಬೇಕು ಇನ್ನೂ ಕೂಡ ಫೈನಲ್ ಆಗೇ ಬಿಡ್ತು ಕೋಲಾರ ಅನ್ನೋಂಗೆ ಏನಿಲ್ಲ ಈ ಸಂಬಂಧ ಬೆಂಗಳೂರಿಗೆ ಬಂದುಬಿಟ್ಟು ಸಿದ್ಧರಾಮಯ್ಯ ಅವ್ರ ಮನೆ ಮುಂದೆ ಒಂದಷ್ಟು ಜನ ಪ್ರತಿಭಟನೆ ಮಾಡೋರೆ ಇಲ್ಲ ನೀವು ಚಾಮುಂಡೇಶ್ವರಲ್ಲಿ ನಿಂತ್ಕೋಬೇಕು ಅಂತ ಇನ್ನೂ ಗೊಂದಲ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ನಾಯಕ ಹೌದು ಐದು ವರ್ಷ ಪೂರೈಸಿ ಸಿಎಂ ಆಗಿ ಪೂರೈಸಿದ ನಾಯಕ ಸಿದ್ದರಾಮಯ್ಯ ಅವ್ರಿಗೆ ನಾವೇನು ಹೇಳೋದು ಅಲ್ಲ ಆದರೂ ಕೋಲಾರದಲ್ಲಿ ಇನ್ನೂ ರಿಸ್ಕ್ ಅನ್ನೋ ಮಾತುಗಳು ಯಾಕಂದರೆ ಕೊನೆ ಚುನಾವಣೆ ಅಷ್ಟು ಸುಲಭ ರಿಸ್ಕ್ ತಗೊಳ್ಳೋದ್ರಲ್ಲಿ ಭಾಳ ಮಜಾ ಇದ್ದಂಗೆ ಕಾಣ್ತಾ ಇತ್ತೆ ಸಿದ್ದರಾಮಯ್ಯವ್ರಿಗೆ ಹೌದು ತಗೊಳ್ಳಿ ಬಿಡಿ ಹೋಗ್ಲಿ ಕೋಲಾರಕ್ಕೆ ಹೌದು ಸೋತ ಬಿಟ್ರ ಅವ್ರಿಗೆ ಇಲ್ಲ ನಿಮ್ಗೆ ಕುರಿ ಸೋಲಿಗೆ ಅಂಜದ ನಾಯಕ ಸಿದ್ದರಾಮಯ್ಯ ಸೋಲಿಗೆ ಎದರದ ನಾಯಕ ಸಿದ್ದರಾಮಯ್ಯ ಅವರೇ ಹೋಗ್ತೀನಿ ಅಂತಾರು ಹೋಗ್ಲಿ ಬಿಡಿ ಅಷ್ಟೇ ಹೋಗ್ಲಿ ಚಾಮುಂಡೇಶ್ವರಿ ಅವರ ಸೋಲ್ಸಿಲ್ವಾ ಅಲ್ಲಿ ಅದೇ ನಮ್ ತಪ್ಪಾಗಿದೆ ಇವಾಗ ಬನ್ನಿ ಅಂತ ಏನು ಎರಡ್ ಲಕ್ಷ ಚಿಲ್ಲರೆ ಮತದಾರರು ಬಂದ್ಬಿಟ್ಟು ಮನವಿ ಕೊಟ್ಟವರ ಬನ್ನಿ ಬನ್ನಿ ಅಂತ ಇಲ್ಲ ಯಾರೋ ಒಂದಷ್ಟು ಜನ ತಾನೆ ಯಾರೋ ಒಂದಷ್ಟು ಜನ ಬಂದು ಕೊಟ್ಟವರ್ ತಾನೆ ಏನೋ ಕೋಲಾರದ ಮೇಲೆ ಕಾನ್ಫಿಡೆನ್ಸ್ ಇದೆ ಸಿದ್ದರಾಮಯ್ಯವ್ರ್ಗೆ ಏನಾದ್ರೂ ಹೋಗ್ಲಿ ಹೋಗ್ಲಿ ಬಿಡಿ ಎತ್ತಿಂದ್ರ ಹೋಗಿ ಮನೆ ನೋಡ್ಕೊಂಡ್ ಬಂದವರೇ ನಿಲ್ತಾರೆ ಕೋಲಾರದಲ್ಲಿ ಅಂತ ನಿಂತ್ಕೊಳ್ಳಿ ಕೋಲಾರ ಜನ ತೀರ್ಮಾನ ಮಾಡ್ತಾರೆ ಮೂವತ್ ನಲ್ವತ್ತು ವರ್ಷ ರಾಜಕಾರಣ ಮಾಡಿ ಚಾಮುಂಡೇಶ್ವರಿಗಿಂತ ಸೇಫ್ ಅನ್ಸಿದ್ರೆ ಕೋಲಾರ ಅನ್ಕೊಳ್ಳಿ ಬಿಡಿ ಹೌದು ಗೌಡ್ರು ಕೃಷ್ಣ ಹಾ ಅಲ್ಲಿನ ಅಲ್ಪಸಂಖ್ಯಾತ ನಾಯಕರು ಬಿ ಎಲ್ ಶಂಕರ್ ಅವರು ಬಿ ಎಲ್ ಶಂಕರ್ ವಿ ಸುದರ್ಶನ್ ವಿ ಸುದರ್ಶನ್ ಎಲ್ಲ ಸರ್ ಓಟ್ ಹಾಕ್ಸಾರೆ ಅಂತ ಹೋಗ್ಲಿ ಅವ್ರ ನಂಬಿಕೆ ಇದೆ ಅನ್ನೋದ್ರ ಸಿದ್ದರಾಮಯ್ಯ ನಂಬಿಕೆ ನೀವ್ ಯಾಕೆ ಬಂಗತ್ತೀರಿ ಹಂಗಂತೀರ ಹೋಗ್ಲಿ ಅಲ್ಲ ಕೋಲಾರದಲ್ಲಿ ನಿಂತ್ ಕಳ್ಳಿ ಯಾಕೆ ಡೌಟ ಏನು ಕೊನೆ ಚುನಾವಣೆ ಸೇಫ್ ಹೋಮ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ಬೇಕು ಅಂತ ಸರ್ ಈಗ ಚುನಾವಣೆ ನಿಲ್ತಾರ ನೀವ್ ಅವ್ರ ಅವ್ರೆ ಅವ್ರಿಗೆ ಕಾರ್ಯಕರ್ತರಿಗೆ ಬೆಂಬಲಿಗ ನನ್ ಕಾರ್ಯಕರ್ತರಿಂದ ಯಾಕೋ ಆತಂಕ ನಿಮ್ಮಲ್ಲಿ ಕಾಣ್ತಾ ಇದ್ದ ನನಗೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತೀನಿ ಅಂತ ಅವ್ರಿಗೆ ಆಶಾಭಾವನೆ ಇರಬೇಕಾರೆ ಕೋಲಾರದ ಜನಗಳ ಮೇಲೆ ನಂಬಿಕೆ ಇರಬೇಕಾರೆ ಹೋಗ್ಲಿ ಬಿಡಿ ಇಲ್ಲಂಗೆ ಏನಾದ್ರೆ ಸಿದ್ದರಾಮಯ್ಯನಂತ ನಾಯಕ ಕೊನೆ ಚುನಾವಣೆ ಸೋಲಬಾರದು ಅಂತಷ್ಟು ಕಾಂಗ್ರೆಸ್ ಅಯ್ಯೋ ದಯವಿಟ್ಟ ಏನಿಲ್ಲ ಮತ್ತೆ ಏನೋ ಸಿದ್ದರಾಮಯ್ಯ ಪಕ್ಷದ ಹೊರತಾಗ ಸಿದ್ದರಾಮಯ್ಯ ನೀವು ಅಗಳಲ್ವಾ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋ ಅರ್ಹತೆ ಯಾರಿದ್ರೆ ಇದ್ರೆ ಸ್ವಾಮಿ ಮತ್ತು ಸಿದ್ದರಾಮಯ್ಯ ಇಬ್ಬರೇ ಅಂತ ಹೇಳ್ತೀರಾ ನೋಡಿ ಸರ್ ಹಾಗೆ ಮತ್ಸರ ಇಲ್ಲ ಅಷ್ಟೇ ಅಷ್ಟೇ ನೀವು ಹಂಗೆ ಅಷ್ಟೇ ಹೋಗುವುದಾದರೆ ಅಲ್ಲಿಗೆ ಹೋಗಲಿ ಕೋಲಾರಕ್ಕೆ ಯಾಕೆ ಚಪ್ಪಪ್ಪ ಯಾಕೆ ಬರ್ತಾರೋ ಇವರು ಬುದ್ಧಿ ಇಲ್ಲ ಅವ್ರ ಅಲ್ಲೇ ಮನೆಗಿನ ಬಾಡಿಗೆ ಮನೆ ನೋಡ್ಕೊಂಡು ಅದೆಲ್ಲ ಓಕೆ ಮಾಡ್ಕೊಂಡು ಮಗ ಬರೀ ನೋಡ್ಕೋ ಬಂದ್ರೆ ಎತ್ತಿಂದ್ರ ನಿಂತ್ಕೊಳ್ಳಿ ಬಿಡಿ ಗೆಲ್ಸಿ ಹೋಗಿ ಕೋಲಾರದಲ್ಲಿ ಪ್ರಚಾರ ಮಾಡಿ ಗೆಲ್ಸ್ಲಿ ನಿಜ ಎಸ್